ಪ್ರಿಯರೇ, ಇಂದಿನ ದಿನದಲ್ಲಿ ನಾವು ದುಷ್ಟನು ಅಂದರೆ ಸೈತಾನನು ನಮ್ಮ ವಿರುದ್ಧವಾಗಿ ಅಥವಾ ವಿಶ್ವಾಸಿಗಳ ವಿರುದ್ಧವಾಗಿ ಅಥವಾ ಸಭೆಯ ವಿರುದ್ಧವಾಗಿ ಬಳಸುವ ಆಯುಧಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ತಿಳಿದಂತೆ ಆಯುಧವೆಂದರೆ ಕತ್ತಿಯೋ ಬುರ್ಜಿಯೋ ಬಿಲ್ಲುಬಾಣವೋ, ಆ ರೀತಿಯಾಗಿ ನಾವು ಕಲ್ಪಿಸಿ ಯೋಚಿಸಿಕೊಳ್ಳುತ್ತೇವೆ. ಆದರೆ ಸೈತಾನನು ಬಳಸುವ ಅಸ್ತ್ರಗಳು ಇದಕ್ಕಿಂತ ಬಲಿಷ್ಠವಾಗಿದೆ. ಒಬ್ಬ ಮನುಷ್ಯನಿಗೆ ತನಗೆ ತಾನೇ ವಿರೋಧಿಯಾಗಿರುವಂತೆ ಸೈತಾನನು ಕಾರ್ಯ ಮಾಡುತ್ತಾನೆ. ಪ್ರಿಯರೇ, ದೇವರ ವಾಕ್ಯವು ಹೀಗೆ ಬರೆದ್ಬಿಟ್ಟಿದೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಮತ್ತು ಹೀಗೆ ಬರೆದಿದೆ, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ದುಷ್ಟನ್ನು ನಮ್ಮ ವಿರುದ್ಧವಾಗಿ ಬಳಸುವ ಆಯುಧಗಳ ಬಗ್ಗೆ ನಾವು ತಿಳಿದುಕೊಂಡು ಎಚ್ಚರವಾಗಿರುವುದು ಬಹುಮುಖ್ಯವಾಗಿದೆ. ಇಂದಿನ ದಿನದಲ್ಲಿ ನಾವು ಅವನು ಬಳಸುವ 7 ತಂತ್ರಗಳನ್ನು ಅಥವಾ ಆಯುಧಗಳನ್ನು ಅದರ ಬಗ್ಗೆ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ದುಷ್ಟನು ನಿಮ್ಮ ವಿರುದ್ಧವಾಗಿ ಬಳಸುವ ಮೊದಲನೇ ಆಯುಧವೇನೆಂದರೆ ಅದು ಡಿಸ್ಟ್ರಾಕ್ಷನ್, ಅಂದರೆ ನಿಮ್ಮ ಗಮನವನ್ನು ಭಂಗಪಡಿಸುವುದು, ನಿಮ್ಮ ಗಮನವನ್ನು ಹಾಳು ಮಾಡುವುದು. ದುಷ್ಟನು ನೀವು ಕರ್ತನಿಗೋಸ್ಕರ, ಕರ್ತನ ಕಾರ್ಯಗಳಿಗೋಸ್ಕರ ಸಮಯವನ್ನು ಕೊಡಬಾರದೆಂದು ನಿಮ್ಮ ಮುಂದೆ ಲೋಕದ ಇಚ್ಛೆಗಳನ್ನು ಇಟ್ಟು, ಲೋಕದ ವಸ್ತುಗಳನ್ನು ಇಟ್ಟು ನಿಮ್ಮ ಗಮನವೆಲ್ಲ ಲೋಕದ ಮೇಲೆ ಇರುವಂತೆ ಮಾಡುತ್ತಾನೆ. ಉದಾಹರಣೆಯಾಗಿ TV, ಫೋನ್ಸ್, ಮೂವೀಸ್, ಗೇಮ್ಸ್, ಅವಶ್ಯಕತೆ ಇಲ್ಲದ ಮಾತುಕತೆ, ಅವಶ್ಯಕತೆ ಇಲ್ಲದ ಸಂಬಂಧ, ಈ ರೀತಿಯಾಗಿ ಹಲವು ಲೋಕದ ಇಚ್ಛೆಗಳನ್ನು, ಹಲವು ಲೋಕದ ವಸ್ತುಗಳನ್ನು ನಿಮ್ಮ ಮುಂದೆ ತಂದು ಇಟ್ಟು ನಿಮ್ಮ ಗಮನವೆಲ್ಲ ಲೋಕದ ಮೇಲೆ ಇರುವಂತೆ, ನೀವು ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡುವಂತೆ, ನೀವು ಮಾಡಿದ ಪಾಪವನ್ನೇ ಮತ್ತೆ ಮತ್ತೆ ಮಾಡುವಂತೆ ಅವನು ನಿಮ್ಮ ಗಮನವೆಲ್ಲ ಲೋಕದ ಮೇಲೆ ಇರುವಂತೆ ಮಾಡುತ್ತಾನೆ. ಇದರಿಂದ ನಿಮ್ಮ ಪ್ರಾರ್ಥನೆ ಜೀವಿತ ಬೆಳೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅಥವಾ ನೀವು ಕರ್ತನೆಗಾಗಿ, ಕರ್ತನ ಕಾರ್ಯಕ್ಕೋಸ್ಕರ ನೀವು ಸಮಯವನ್ನು ಕೊಡುವುದಕ್ಕೆ ಆಗುತ್ತಿರುವುದಿಲ್ಲ. ಆದ್ದರಿಂದ ಎಚ್ಚರವುಳ್ಳವರಾಗಿ ಈ ರೀತಿಯಾದ ನಿಮ್ಮ ಗಮನವನ್ನು ನಷ್ಟಪಡಿಸುವಂಥ ಕಾರ್ಯಗಳನ್ನು ಬಿಟ್ಟು ಪರಿಪೂರ್ಣವಾಗಿ ನಿಮ್ಮ ಸಮಯವನ್ನು ಕರ್ತನೆಗೋಸ್ಕರ, ಕರ್ತನ ಕಾರ್ಯಗಳಿಗೋಸ್ಕರ, ಕರ್ತನ ವಾಕ್ಯವನ್ನು ಕಲಿತು ಅರಿತುಕೊಂಡು ಅದರ ಪ್ರಕಾರ ನಡೆಯುವುದಕ್ಕೆ ನಿಮ್ಮ ಸಮಯವನ್ನೆಲ್ಲ ಉಪಯೋಗಿಸಿಕೊಳ್ಳಿರಿ. ದುಷ್ಟನ್ನು ಬಳಸುವ 2ನೇ ಆಯುಧವೇನೆಂದರೆ ನಿರುತ್ಸಾಹ, ಅಂದರೆ ಡಿಸ್ಕರೇಜ್. ಅವನು ನಿಮ್ಮಲ್ಲಿರುವ ಧೈರ್ಯವನ್ನು ತೆಗೆದುಹಾಕುವುದಕ್ಕೋಸ್ಕರ ಪ್ರಯತ್ನ ಮಾಡುತ್ತಾನೆ. ಪ್ರತಿಯೊಂದು ಸಂದರ್ಭದಲ್ಲಿ, ಪ್ರತಿಯೊಂದು ದಿನದಲ್ಲಿ, ಸಮಯದಲ್ಲಿ ಅವನು ಪ್ರಯತ್ನ ಮಾಡುತ್ತಲೇ ಇರುತ್ತಾನೆ ನಿಮ್ಮಲ್ಲಿರುವ ಧೈರ್ಯವನ್ನು ತೆಗೆದುಹಾಕಬೇಕೆಂದು. ನಿಮ್ಮ ಹಳೆಯ ಜೀವಿತದ ನೆನಪುಗಳನ್ನು, ನೀವು ಮಾಡಿದ ಪಾಪಗಳನ್ನು, ತಪ್ಪುಗಳನ್ನು ಮತ್ತೆ ಮತ್ತೆ ನೆನೆಸಿ ನೀವು ಮುಂದಕ್ಕೆ ಹೋಗದಂತೆ, ನೀವು ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು ತಂದುಕೊಳ್ಳದಂತೆ ಅವನು ಪ್ರಯತ್ನ ಮಾಡುತ್ತಾನೆ. ಆದ್ದರಿಂದ ನಿರುತ್ಸಾಹಗೊಳ್ಳದೆ ಕರ್ತನು ನಿಮಗಾಗಿ ಇಟ್ಟಿರುವ ಕೆಲಸಗಳನ್ನು ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ, ನಂಬಿಕೆಯಿಂದ ಮಾಡಿರಿ. ದುಷ್ಟನು ಉಪಯೋಗಿಸುವ 3ನೇ ಆಯುಧವೇನೆಂದರೆ ಅಸಮಾಧಾನ. ದುಷ್ಟನು ನಿಮ್ಮ ಜೀವಿತವನ್ನು ಪರರ ಜೀವಿತಕ್ಕೆ, ಅಂದರೆ ಅನ್ಯರ ಜೀವಿತಕ್ಕೆ, ಜೀವನಕ್ಕೆ ಹೋಲಿಸಿಕೊಂಡು ನೋಡುವಂತೆ ಮಾಡುತ್ತಾನೆ. ನಾವು ಅವರ ರೀತಿ ಇಲ್ಲವಲ್ಲ, ಅವರಲ್ಲಿರುವುದು ನಮ್ಮಲ್ಲಿಲ್ಲವಲ್ಲ, ಅಥವಾ ನಾವು ಇಲ್ಲಿ ಹುಟ್ಟಿದ್ದೇವಲ್ಲ, ನಾವು ಹಾಗೆ ಇರಬೇಕಾಗಿತ್ತು, ಹೀಗೆ ಇರಬೇಕಾಗಿತ್ತು, ನನಗೆ ಯಾಕೆ ಈ ಕಷ್ಟ ಬಂದಿದೆ, ಬೇರೆಯವರಿಗೆ ಯಾಕೆ ಇದು ಈ ರೀತಿಯಾಗಿ ಇಲ್ಲ, ಈ ರೀತಿಯಾಗಿ ತಪ್ಪಾದ ಯೋಚನೆಗಳನ್ನು ನಿಮ್ಮಲ್ಲಿ ಹುಟ್ಟಿಸಿ ನೀವು ಇರುವ ಜಾಗದಲ್ಲಿ ಸಮಾಧಾನದಿಂದ ಇರದಂತೆ ಅವನು ಕಾರ್ಯವನ್ನು ಮಾಡುತ್ತಾನೆ. ನಮ್ಮ ಕರ್ತನಿಗೆ ನಾವು ಹೇಗೆ ಇರಬೇಕು, ಏನು ಮಾಡಬೇಕು, ನಾವು ಹೇಗೆ ಇದ್ದರೆ ನಮಗೆ ಒಳ್ಳೆಯದು ಎಂದು ಚೆನ್ನಾಗಿ ತಿಳಿದಿದೆ. ಅದೇ ರೀತಿಯಾಗಿ ನಮ್ಮನ್ನು ನಡೆಸುತ್ತಾರೆ. ನೀವು ಅಸಮಾಧಾನವನ್ನು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ಇಟ್ಟುಕೊಳ್ಳದೆ ಸಮಾಧಾನದಿಂದ ಇದ್ದು ಕರ್ತನ ಕಾರ್ಯವನ್ನು ಮಾಡಿರಿ.